ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಕೂದಲು ತುಂಬ ಉದುರುತನೇ ಇರುತ್ತೆ, ಉದುರೋದೇ ನಿಲ್ಲೋದಿಲ್ಲ. ಬರ್ತಾ ಬರ್ತಾ ತಲೆ ಕೂದಲೆಲ್ಲ ಉದುರ್ಬಿಟ್ಟು ಬೊಕ್ಕ ತಲೆ ಆಗ್ತಾ ಇರುತ್ತೆ. ಜೆಂಟ್ಸಿಗಂತೂ ಕೂದಲು ತುಂಬಾ ಉದುರ್ತಾ ಇರುತ್ತೆ. ಕೂದಲು ಉದುರೋದು ನಿಲ್ಲೋದೇ ಇಲ್ಲ, ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಕೂದಲು ಉದುರೋದಕ್ಕೆ ಇನ್ನೊಂದು ಕಾರಣ ಇರ್ಬೋದಲ್ವ, ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗ್ತಿರೋದು ಕೂದಲು ಉದುರೋದಕ್ಕೆ ಕಾರಣವಾಗ್ಬೋದು. ನಾವು ಇದರ ಬಗ್ಗೆ ಯೋಚನೆ ಮಾಡದೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ. ಟೆನ್ಷನ್ ಮಾಡ್ಕೊಂಡಂಗು ಜಾಸ್ತಿ ನಮಗೆ ಹೇರ್ ಫಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಇಷ್ಟೇ, ನಮ್ಮ ಕೂದಲಿನ ಬುಡಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರುವುದಕ್ಕೆ ಇದು ಕಾರಣ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಕೂದಲಿಗೆ ಬೇಕಾ ಬಿಟ್ಟು ಯಾವುದಾದ್ರೂ ಪ್ರಾಡಕ್ಟ್ಸನ್ನೆಲ್ಲ ತಲೆಗೆ ಅಪ್ಲೈ ಮಾಡ್ತೀವಿ. ಜೊತೆಗೆ ನಾವು ಸಪ್ಲಿಮೆಂಟರಿಯಾಗಿ ಹಲವಾರು ರೀತಿಯ ಟ್ಯಾಬ್ಲೆಟ್ಸ್ಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತೀವಿ. ಆ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸ್, ಮಿನರಲ್ಸ್ ಹಾಗೆ ಹೇಗೆ ಅಂತ ಹೇಳಿ, ಆದರೂ ಸಹಿತ ನಮಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗೋದಿಲ್ಲ. ಆದರೆ ಈ ಗಿಡವನ್ನು ನೀವು ನೋಡಿರ್ಬೋದು, ಎಲ್ಲರ ಮನೆ ಹತ್ರನೂ ಇರುತ್ತೆ ಈ ಗಿಡ. ಇದಕ್ಕೆ ನಿತ್ಯ ಪುಷ್ಪ ಅಂತ ಹೇಳ್ಕರಿದ್ದಾರೆ. ಈ ಗಿಡ ಎಲ್ಲರ ಮನೇಲೂ ಒಂದೊಂದು ಇರಲೇಬೇಕು. ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂದರೆ, ಈ ಉಪಯೋಗ ನೀವು ತಿಳ್ಕೊಳ್ತಾ ಹೋದರೆ ನೀವು ಎಷ್ಟು ನಿಮ್ಮಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೋಬಹುದು. ಇದು ದಿನನಿತ್ಯವೂ ಹೂ ಬಿಡುವಂತಹ ಗಿಡವಾಗಿದೆ. ಇದು ಪೂಜೆಗಲ್ಲದೆ ಇದು ಔಷಧಿಯ ಗುಣವನ್ನು ತುಂಬಾ ಅದ್ಭುತವಾದಂತಹ ಅಮೃತ ಗುಣಕ್ಕೆ ನಾವು ಈ ಗಿಡದ ಎಲೆ ಮತ್ತು ಹೂವನ್ನು ಹೋಲಿಸ್ಬೋದು. ಯಾರಿಗೆ ತುಂಬಾ ಹೇರ್ ಫಾಲ್ ಆಗಿರುತ್ತೆ, ಅದರಲ್ಲೂ ಬೊಕ್ಕೊತಲೆ ಆದವರು ಸಹಿತ ಈ ಗಿಡದ ಹೂವು ಮತ್ತು ಎಲೆಯನ್ನು ಮಿಕ್ಸ್ ಮಾಡಿಬಿಟ್ಟು ಅದರ ರಸವನ್ನು ನಾವು ಡೈಲಿ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ, ಒಂದು ವಾರದಲ್ಲಿ ನಿಮ್ಮ ಕೂದಲು ಹೇಗೆ ಉದುರೋದು ನಿಲ್ಲುತ್ತೆ, ಮತ್ತು ಬೊಕ್ಕತಲೆ ಇರೋರಿಗೆ ಸಹಿತ ಕೂದಲು ನಿಧಾನವಾಗಿ ಚಿಗುರ್ತಾ ಬರುತ್ತೆ. ಯಾರಿಗೆ ಚಿಕ್ಕ ಏಜಲ್ಲೇ ವೈಟ್ ಹೇರ್ ಕಾಣಿಸ್ತಾ ಇರುತ್ತೆ, ಅವರು ಇದನ್ನು ಯೂಸ್ ಮಾಡ್ತಾ ಬಂದರೆ ವೈಟ್ ಹೇರ್ ಆಗೋದು ಕಡಿಮೆ ಆಗುತ್ತೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುವುದನ್ನಿತ್ತು, ನಿಮ್ಮ ಕೂದಲು ತುಂಬಾ ಉದ್ದವಾಗಿ ಕಪ್ಪಾಗಿ ಬೆಳೆಯುತ್ತೆ, ತುಂಬ ಶೈನಿಂಗ್ ಆಗಿ ಸಹಿತ ಕೂದಲಾಗುತ್ತೆ. ಈ ಹೂವಿನಲ್ಲಿ ರೆಡ್ ಕಲರ್ ಇರುತ್ತೆ, ಪಿಂಕ್ ಕಲರ್ ಇರುತ್ತೆ, ವೈಟ್ ಕಲರ್ ಇರುತ್ತೆ. ನೀವು ಆದಷ್ಟು ವೈಟು ಮತ್ತು ಪಿಂಕ್ ಕಲರನ್ನು ಯೂಸ್ ಮಾಡ್ಕೊಳ್ಳಿ. ಈ ಹೂವು ಕೂದಲಿಗೊಂದೇ ಅಲ್ಲ, ಯಾರಿಗೆ ಮುಖದಲ್ಲಿ ಪಿಂಪಲ್ಸ್ ಆಗ್ತಿರುತ್ತೋ, ಅಂದರೆ ತುಂಬ ಪಿಂಪಲ್ಸ್ ಅವರಿಗೆ ಸೆಪ್ಟಿಕ್ ಥರ ಆಗ್ತಿರುತ್ತೆ ಫೇಸ್ ತುಂಬ ಅಂಥವರು, ಮತ್ತು ಹಣೆ ಮೇಲೆ ಈ ಥರ ಚಿಕ್ಕ ಚಿಕ್ಕ ಗುಳ್ಳೆಗಳು, ಎಕ್ಸಿಮಾ, ಸೋರಿಯಾಸಿಸ್ ಈ ಥರ ಆಗ್ತಾ ಇದ್ರೆ, ಯಾರಿಗೆ ತುಂಬ ಪಿಂಪಲ್ಸ್ ಆಗ್ತಿರುತ್ತೋ ಅದಕ್ಕೆ ರಾಮಬಾಣವಾಗಿ ವರ್ಕ್ ಆಗುತ್ತೆ. ಇದರ ಎಲೆಗಳು ಮತ್ತು ಹೂಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡಿ, ಈ ಥರ ನೋಡಿ ಚೆನ್ನಾಗಿ ಚಟ್ನಿ ಥರ ಪೇಸ್ಟ್ ಮಾಡಿಬಿಟ್ಟು ಅದನ್ನು ನಾವು ಮುಖಕ್ಕೆ ಹಚ್ತಾ ಬಂದರೆ ಪಿಂಪಲ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಜೊತೆಗೆ ಮುಖದಲ್ಲಿರುವ ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಮಾಯಾಗುತ್ತೆ, ಮತ್ತು ರಿಂಕಲ್ಸ್ ಬರುವುದು ಸಹಿತ ಕಡಿಮೆ ಆಗುತ್ತೆ. ಇದರ ಎಲೆ ಮತ್ತು ಹೂಗಳಲ್ಲಿ ತುಂಬಾ ಕಹಿಗುಣ ಇದೆ, ಅದು ಪಿಂಪಲ್ ತುಂಬ ಸ್ಪ್ರೆಡ್ ಆಗ್ತಿರುತ್ತೆ, ಮುಖ ತುಂಬ ಸ್ಪ್ರೆಡ್ ಆಗೋದ್ರ ಜೊತೆಗೆ ಕಲೆ ಸಹಿತ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡುವಂಥ ಸೂಪರ್ ಆದಂಥ ಗುಣ ಈ ಎಲೆಯಲ್ಲಿ, ಔಷಧಿ ಗುಣ ಇದೆ. ನಾವು ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀವಿ, ಅದನ್ನು ಕಡಿಮೆ ಮಾಡಿಬಿಟ್ಟು ನಾವು ಈ ಥರ ಪ್ರಕೃತಿದತ್ತವಾಗಿ ಪ್ರಕೃತಿಯಲ್ಲಿ ಸಿಗುವಂತಹ ಔಷಧಿಯುಕ್ತ ಪದಾರ್ಥಗಳನ್ನು ನೋಡಿ, ಈ ಎಲೆ ಮತ್ತು ಹೂವನ್ನು ಬಳಸೋದ್ರಿಂದ ನಮಗೆ ಪಿಂಪಲ್ಸು 100% ಕ್ಯೂರ್ ಆಗುತ್ತೆ. ಬಳಸಿ ನಮ್ಮ ಮುಖವನ್ನು ಅಂದವಾಗಿ ಇಟ್ಕೋಬೋದು, ಯಾಕೆ ಇಟ್ಕೋಬಾರ್ದು ಹೇಳಿ. ಇನ್ನು ಈ ನಿತ್ಯ ಪುಷ್ಪದ ಹೂಗಳು ಡಯಾಬಿಟಿಕ್ ಪೇಷೆಂಟಿಗೆ ತುಂಬಾ ಒಳ್ಳೆಯದು. ಈ ನಿತ್ಯ ಪುಷ್ಪದ ಎಲೆಗಳನ್ನ ದಿನ 2 ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲಲ್ಲಿರುತ್ತೆ. ನಾವು ತಿನ್ನುವ ಆಹಾರ ಕ್ರಮವನ್ನು ಸರಿಯಾಗಿ ರೂಢಿಸಿಕೊಂಡು ವಾಕಿಂಗು, ಎಕ್ಸಸೈಸು, ಈ ರೀತಿ ಎಲೆಯನ್ನು ನಾವು ಡೈಲಿ ತಿನ್ನೋದ್ರಿಂದ 100% ತುಂಬ ಜನ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಶುಗರ್ ಬರದೆ ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿ ಕರೆಕ್ಟಾಗಿಲ್ಲ ಅಂದರೆ ನಮಗೆ ಶುಗರ್ ಬರುತ್ತೆ. ನಮ್ಮ ಜೀವನ ಶೈಲಿ, ಆಹಾರ, ವಿಹಾರ, ಯೋಗ ಈ ರೀತಿ ಎಲ್ಲ ರೂಢಿಸ್ಕೊಂಡ್ರೆ, ಜೊತೆಗೆ ನಾವು ಈ ಥರ ನೈಸರ್ಗದಿಂದ ಸಿಗುವಂಥ ಪದಾರ್ಥಗಳನ್ನು ನಾವು ಉಪಯೋಗಿಸ್ತಾ ಬಂದರೆ ಶುಗರ್ ಇದ್ದವರು ಸಹಿತ ಅದನ್ನು ಕಂಟ್ರೋಲ್ ಇಟ್ಕೋಬೋದು, ಶುಗರ್ ಇಲ್ಲದೇ ಇದ್ದವರು ಸಹಿತ ಮುಂದೆ ಶುಗರ್ ಅವ್ರಿಗೆ ಬರೋದೇ ಇಲ್ಲ. ಇನ್ನು ಈ ನಿತ್ಯ ಪುಷ್ಪದ ಹೂಗಳು ಮತ್ತು ಎಲೆಗಳು ಕ್ಯಾನ್ಸರನ್ನು ವಾಸಿ ಮಾಡುವಂಥ ಗುಣಗಳನ್ನು ಹೊಂದಿದೆ. ಈ ನಿತ್ಯ ಪುಷ್ಪದ ಹೂಗಳನ್ನು ಜಜ್ಜಿ ಅದರ ರಸವನ್ನು, ಇಲ್ಲ ಇಡೀ ಹೂವನ್ನು ತಿನ್ನೋದ್ರಿಂದ, ಇಲ್ಲ ಹೂಗಳನ್ನು ನೀರಿನಲ್ಲಿ ಕುದಿಸಿ ಅದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕ್ಯಾನ್ಸರ್ ಸಹಿತ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಎಲೆಗಳನ್ನು ಉಪಯೋಗಿಸಲು ಎಲ್ಲದಕ್ಕೂ ಕಾಯಿಲೆ ಬರಬೇಕು ಅಂತ ಏನಿಲ್ಲ. ಎಷ್ಟೇ ಆರೋಗ್ಯವಂತರಾಗಿದ್ದರೂ ಸಹಿತ ನಾವು ಆಹಾರ ಕ್ರಮವನ್ನು ಚೆನ್ನಾಗಿ, ಉತ್ತಮವಾದ ಆಹಾರ ಕ್ರಮವನ್ನು ನಾವು ರೂಢಿಸ್ಕೊಳ್ಬೇಕು. ಹಸಿ ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನು ಮತ್ತು ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ, ದೃಢವಾಗಿ ನಾವು ಇಟ್ಕೋಬಹುದು. ಇನ್ನು ತೂಕ ಜಾಸ್ತಿ ಆಗೋದು, ತುಂಬ ಜನ ತೂಕ ಜಾಸ್ತಿ ಆಗ್ತಾನೆ ಇರ್ತಾರೆ, ಗೊತ್ತೇ ಆಗೋದಿಲ್ಲ ನಾವು ಹೇಗೆ ಜಾಸ್ತಿ ಆಗಿದ್ದೀವಿ ಅಂತ ಹೇಳಿ ಊಟ ತಿಂಡಿಯೆಲ್ಲ ಬಿಟ್ಬಿಡ್ತಾರೆ. ಆದರೆ ಕೆಲವರು ತುಂಬ ತಿಂತಾರೆ, ಆದರೂ ಅವರು ಅಷ್ಟು ತೆಳ್ಳಗಿರ್ತಾರೆ. ಎಷ್ಟು ತಿಂತಾರೆ ಆದರೂ ಎಷ್ಟು ತೆಳ್ಳಗಿರ್ತಾರೆ. ಆದರೆ ಕೆಲವರು ತಿನ್ನೋದೇ ಇಲ್ಲ, ಆದರೂ ಅವರ ತೂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಈ ಥರ ವೆಯ್ಟ್ ಜಾಸ್ತಿ ಆಗೋಕ್ಕೆ ಕಾರಣ ಮೆಟಬಾಲಿಸಮ್ ರೇಟ್ ಅವರಲ್ಲಿ ಕಡಿಮೆ ಇದೆ ಅಂತ. ಅಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗಿ ಅದು ಎನರ್ಜಿಯಲ್ಲಿ ಕನ್ವರ್ಟ್ ಆದರೆ ಮಾತ್ರ
ಅಂಥವರಲ್ಲಿ ಮೆಟಬಾಲಿಸಮ್ ರೇಟ್ ಹೈ ಇದೆ ಅಂತ, ಅದೇ ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗದೆ ದಿನದಿಂದ ದಿನಕ್ಕೆ ದಪ್ಪ ಆಗ್ತಾ ಹೋಗ್ತಿದ್ದಾರೆ ಅಂದರೆ ಅವರಲ್ಲಿ ಮೆಟಬಾಲಿಸಮ್ ರೇಟ್ ಕಡಿಮೆ ಇದೆ ಅಂತ ಅರ್ಥ. ಅಂಥವರು ಡೈಲಿ ಬೆಳಗ್ಗೆ ಖಾಲಿ ಹೋಟೆಲಿಗೆ ಎರಡು ನಿತ್ಯ ಪುಷ್ಪದ ಎಲೆಗಳನ್ನು ತಿನ್ನೋದ್ರಿಂದ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ, ಅವರು ವೆಯ್ಟ್ ಬೇಗನೆ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ನಿತ್ಯ ಪುಷ್ಪದ ಎರಡು ಎಲೆಗಳನ್ನು ತಿಂತ ಬಂದರೆ ಎರಡರಿಂದ ಮೂರು ತಿಂಗಳೊಳಗೆ ನೀವು 15-20 ಕೆ ಜಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಆದ್ದರಿಂದ ಫ್ರೆಂಡ್ಸ್, ಈ ಗಿಡವನ್ನು ನೀವು ಎಲ್ಲಿದ್ದರೂ ಬಿಡಬೇಡಿ. ಇದನ್ನು ನೀವು ಮನೆಯಲ್ಲಿ ತಂದು ನೆಟ್ಕೊಳ್ಳಿ, ಪಾಟಲ್ಲಿ ನೆಟ್ಟರೂ ಬರುತ್ತೆ. ಈ ನಿತ್ಯ ಪುಷ್ಪದ ಎಲೆಗಳನ್ನು ನಾವು ತಿನ್ನುವುದರಿಂದ ಎಷ್ಟೊಂದು ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರ ತಾನೇ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.